ರೋಡ್ ಸೈಡಲ್ಲಿ ಸಿಗೋ ಸಣ್ಣ ಪುಟ್ಟ ಇಡ್ಲಿ ಹೋಟೆಲ್ಗಳಲ್ಲಿ ಮಾಡುವ ಟೊಮೊಟೊ ಕೆಂಪು ಚಟ್ನಿನ ಎರಡು ಈರುಳ್ಳಿ ಎರಡು ಟೊಮೊಟೊ ಇದ್ದರೆ ಸಾಕು, ಒಂದು 10 ಜನಕ್ಕಾಗುವಷ್ಟು ಮಾಡ್ಕೋಬೋದು. ಫಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ 1 ಟೀಸ್ಪೂನಷ್ಟು ಜೀರಿಗೆ, 4-5 ಹೆಸರು ಬೆಳ್ಳುಳ್ಳಿ, 4 ಒಣಮೆಣಸಿನಕಾಯಿ, 2 ಈರುಳ್ಳಿನ ಕಟ್ ಮಾಡಿಕೊಂಡು 2 ಹಸಿಮೆಣಸಿನಕಾಯಿನ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಇವಾಗ ಅದೇ ಮಿಕ್ಸಿಯಲ್ಲಿ 2 ಟೊಮೊಟೊ ಕೂಡ ಹಾಕಿ ರುಬ್ಬಿಟ್ಕೊಳ್ಳಿ. ಇವಾಗ ಒಂದು ಕಡಾಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸಿನಕಾಯಿನ ಹಾಕಿ ಬಾಡಿಸಿ ನಂತರ ರುಬ್ಬಿಟ್ಕೊಂಡಿರುವ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಟೊಮೊಟೊ ಪ್ಯೂರಿನ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಹಾಕಿ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಎಣ್ಣೆ ಸೆಪ್ರೇಟ್ ಆಗೋವರೆಗೂ ಬೇಯಿಸಿ. ಇವಾಗ ನೋಡಿ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಸೆಪ್ರೇಟ್ ಆಗಿದೆ. ಈ ಸ್ಟೇಜಲ್ಲಿ ಇದಕ್ಕೆ 1/2 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಕುದಿತಾ ಇರುವಾಗ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿರೋ ಇಡ್ಲಿ ದೋಸೆ ಹಿಟ್ಟಿರುತ್ತೆ ನೋಡಿ, ಆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಳ್ಳಿ, ಗಟ್ಟಿ ಆಗುತ್ತೆ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇಡ್ಲಿ ಮೇಲೆ ಈ ಚಟ್ನಿನ ಹಾಕಿ ತಿಂತಾ ಇದ್ರೆ ಆಹಾ ಎಂಥ ರುಚಿ, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ನೀವೆಲ್ಲರೂ ಒಂದ್ಸಲ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.